ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಕೆ ಆರ್ ಟೂಡ್ ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಎಸ್ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ತನ್ನ ಕಾವನ್ನು ಹೆಚ್ಚಿಸ್ಕೊಂತಾ ಹೋಗ್ತಾ ಇದೆ. ಅನೇಕ ಜನಗಳಿಗೆ ಅನೇಕ ರೀತಿಯ ಪ್ರಶ್ನೆಗಳು, ಗೊಂದಲಗಳು ಮತ್ತು ನಾನು ಸೆಲೆಕ್ಟ್ ಆಗ್ತೀನೋ ಅನ್ನೋದು ಒಂದಿಷ್ಟು ಭಯವೂ ಕೂಡ ಕಾಡ್ತಾ ಇದೆ. ಈ ದೃಷ್ಟಿಯಿಂದ ನೀವು 1:2 ಬಂದ ನಂತರ, ಲಿಸ್ಟ್ ಬಂದ ನಂತರ 1:1 ಫೈನಲ್ ಆದರೆ ಮಾತ್ರ ನೀವು ಈ ಒಂದು ಉದ್ಯೋಗದಲ್ಲಿ ಕನ್ಫರ್ಮ್ ಆಗಿದ್ರಂತ ಅರ್ಥ. ಹಾಗಾದರೆ 1:2 ಬಂದ ನಂತರ 1:1 ಯಾವುದರ ಆಧಾರದ ಮೇಲೆ ಫೈನಲ್ ಮಾಡ್ತಾರೆ ಅಂದರೆ ಅದು ರೋಸ್ಟರ್ ಆಧಾರದ ಮೇಲೆ ಫೈನಲ್ ಮಾಡ್ತಾರೆ. ಹಾಗಾದರೆ ರೋಸ್ಟರ್ ಅಂದರೆ ಏನು? ರೋಸ್ಟರ್ನ ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡೋದು? ರೋಸ್ಟರ್ ಪ್ರಕಾರವಾಗಿ ಯಾವ ರೀತಿಯಾಗಿ ಉದ್ಯೋಗಗಳನ್ನ ತುಂಬಕಂತಾರೆ ಅನ್ನೋ ಸಂಬಂಧಪಟ್ಟಂತೆ ಅನೇಕ ರೀತಿಯ ಮಾಹಿತಿಗಳು ನಮಗೆ ಬೇಕಾಗಿರುತ್ತೆ. ಆ ದೃಷ್ಟಿಯಿಂದ ಈ ಒಂದು ವಿಡಿಯೋದಲ್ಲಿ ರೋಸ್ಟರ್ ಸಂಬಂಧಪಟ್ಟಂತ ಮಹತ್ವದ ಒಂದು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಹೋಗ್ತೇನೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ನೋಡಿ ರೋಸ್ಟರ್ನ ಅನಾಲಿಸಿಸ್ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಗಳು ನಿಮಗೆ ದೊರಕುತ್ತೆ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಾವು ಶಿಕ್ಷಕರ ನೇಮಕಾತಿಗೆ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ, ಎಸ್ ಈ ಒಂದು ರೋಸ್ಟರ್ ಅಂದ್ರೆ ಏನು, ರೋಸ್ಟರ್ನ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಸೊ ನಾನು ಒಂದು ಎಕ್ಸಾಂಪಲ್ ಅನ್ನು ತಗೊಂಡಿದ್ದೀನಿ. ಜಸ್ಟ್ ಇದು ಚಿಕ್ಕೋಡಿ ಅನ್ನೋದು ಒಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಜಸ್ಟ್ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಇದರ ಬದಲಾಗಿ ನಿಮ್ಮ ಒಂದು ಜಿಲ್ಲೆಯಲ್ಲಿ ನೀವು ಯಾವ ಒಂದು ಜಿಲ್ಲೆಯಲ್ಲಿ ಬರ್ದಿದ್ರೆ ಆ ಒಂದು ಜಿಲ್ಲೆಯನ್ನು ನೀವು ತೆಗೆದುಕೊಳ್ಬಹುದು. ಸೊ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಾಜ ಪಾಠಗಳು ಅಂದ್ರೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡ್ತಾ ಇದ್ರೆ 515 ಒಟ್ಟು ಹುದ್ದೆಗಳು ಇವೆ. ಓಕೆನಾ? ಈಗ ಏನ್ ಮಾಡ್ತಾ ಹೋಗೋಣ, ಇದನ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅಥವಾ ಈ ಒಂದು ಜಿಲ್ಲೆಯಲ್ಲಿ ಬರ್ತಿರೋಂತ ಏನು ಆಸ್ಪರೆಂಟ್ಸ್ ಇದ್ದಾರೆ ಅವರಿಗೆ 515 ಹುದ್ದೆಗಳಿಗೆ ಬರಬೇಕು ಅಂದ್ರೆ 515 ಹುದ್ದೆಗಳಲ್ಲಿ ಅವ್ರಿಗೊಂದು ಹುದ್ದೆ ಸಿಗ್ಬೇಕು ಅಂತಂದ್ರೆ ಈ ಪ್ರಕಾರವಾಗಿ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಅನಾಲಿಸಿಸ್ ಮಾಡಿ ರೋಸ್ಟರ್ ಒಳಗಡೆ ಈ ಒಂದು ರೋಸ್ಟರ್ ಏನ್ ಕಾಣ್ತಾ ಇದೆ ಅಕಾರ್ಡಿಂಗ್ ಟು ರೋಸ್ಟರ್ ಈ ಹುದ್ದೆಗಳನ್ನ ಫಿಲ್ ಮಾಡ್ಕೊಂತ ಹೋಗ್ತಾರೆ. ಓಕೆನಾ? ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಈಗ 1 by 1 ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಮೊದಲಿಗೆ ಈಗ ನಿಮ್ಗೆ ಒಂದಿಷ್ಟು ಮಾಹಿತಿ ಹೇಳ್ತಾ ಹೋಗ್ತೀನಿ. ಜನರಲ್ ಮಾಹಿತಿಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಒಟ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಒಟ್ಟು ಹುದ್ದೆಗಳಿರ್ತವೆ ಅದಕ್ಕೆ ಅರ್ಧಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಮೀಸಲಾತಿ ಇರುತ್ತೆ. 50%ಗಿಂತ ಹೆಚ್ಚು ಈ ಒಂದು ಮಹಿಳೆಯರಿಗೆ ಮೀಸಲಾತಿ ಇರುತ್ತೆ. ಅಂದ್ರೆ 515 ಅಂದ್ರೆ ಸುಮಾರು 258 ಹುದ್ದೆಗಳು ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದು ವರ್ಗೀಕರಣದಲ್ಲೂ ಕೂಡ ಪ್ರತಿಯೊಂದು ವರ್ಗೀಕರಣದಲ್ಲಿ ಏನ್ ಕಾಣ್ತೈತಿ ಇಲ್ಲಿ, ಅದು ಇತರೆ ಆಗಿರ್ಲಿ, ಗ್ರಾಮೀಣ ಆಗಿರ್ಲಿ, ಕನ್ನಡ ಮಾಧ್ಯಮ ಆಗಿರ್ಲಿ, ಯೋಜನಾ ನಿರಾಶ್ರಿತ ಆಗಿರ್ಲಿ, ಮಾಜಿ ಸೈನಿಕ ಆಗಿರ್ಲಿ, ಅಂಗವಿಕಲ ಆಗಿರ್ಲಿ, ಪ್ರತಿಯೊಂದು ಕೂಡ ಏನ್ ಮಾಡ್ತಾರೆ ಮಹಿಳೆಯರಿಗೆ ಅರ್ಧಕ್ಕಿಂತ ಹೆಚ್ಚು ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಮೀಸಲಾತಿಯನ್ನ ಕೊಟ್ಟಿರ್ತಾರೆ. ಓಕೆನಾ? ಸೊ ಈಗ ನಿಮಗೆ ಗೊತ್ತಿದೆ ಒಂದು, ಈಗ ಆಲ್ರೆಡಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. 515ಕ್ಕೆ ಸಂಬಂಧಪಟ್ಟಂತೆ 4000ಕ್ಕಿಂತ ಹೆಚ್ಚು ಅಂದ್ರೆ 4000ಕ್ಕೂ ಹೆಚ್ಚು ಒಂದು ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗಿದ್ದಾರೆ ಅಂತ ಮಾಹಿತಿ ಗೊತ್ತಾಗಿದೆ. ಸೊ 4000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಂದು ಭಯ ಇದ್ದಿರುತ್ತೆ, ತುಂಬಾ ಜನ ಎಲಿಜಿಬಲ್ ಆಗಿದ್ದಾರೆ, ನನಗೆ ಉದ್ಯೋಗ ಸಿಗುತ್ತೋ, ನಂದು ಎಷ್ಟೇ ಪರ್ಸೆಂಟೇಜ್ ಇದ್ರು ಕೂಡ ಫೈನಲಿ 1:1 ಬರೋರು ಕೂಡ ನಿದ್ದೆ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ನನಗೆ ಅವಕಾಶ ಸಿಗುತ್ತೋ ಸಿಗಲ್ವೋ, ನಾನು ಈ ಬಾರಿ ಆಯ್ಕೆ ಆಗ್ತೀನಿ ಅನ್ನೋದು ಎಲ್ಲರಿಗೂ ಕೂಡ ಗೊಂದಲ ಕಾಡ್ತಾ ಇರುತ್ತೆ. ಸೊ ನೀವು 1:1 ಬರ್ತೀರಾ, ಯಾವಾಗ ಬರ್ತೀರಾ ಅಂದ್ರೆ ಈ ರೋಸ್ಟರ್ ಅನ್ನ ಅನಾಲಿಸಿಸ್ ಮಾಡಿ 1:2 ನಲ್ಲಿ ಇರುವಂತ ನಿಮ್ಮ ಪ್ಲೇಸ್ ಅನ್ನ ಅನಾಲಿಸಿಸ್ ಮಾಡಿದಾಗ ಮಾತ್ರ 1:1 ಬರುವಂತ ಚಾನ್ಸ್ ಇದೆಯಾ ಇಲ್ವಾ ಅನ್ನೋದು ಅವಾಗ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡಂದ್ರೆ ಈಗ ಮಾಡ್ತಾ ಹೋಗ್ತೀನಿ. ಈಗ ಎಕ್ಸಾಂಪಲ್ ನಿಮ್ಗೆ, ಓಕೆನಾ? ಈಗ ಒಂದು ಟಾಪರ್ ಅಂತಕೊಂಡು ತುಂಬಾ ಟಾಪರ್, ಈಗ ಅಲ್ಲಿ ಇರುವಂತ ಒಂದು ಏನ್ 4000ಕ್ಕಿಂತ ಹೆಚ್ಚು ಒಂದು ಆಕಾಂಕ್ಷಿಗಳಲ್ಲಿ ಎಲಿಜಿಬಲ್ ಆಗಿದ್ದಾರೆ ಅವರಲ್ಲಿ ಇವರು ಟಾಪರ್ ಆಗಿದೆ ತಿಳ್ಕೊಳ. ಯಾರು ಟಾಪರ್ ಆಗಿದ್ದಾರೆ? ಎ ಅನ್ನೋ ಕ್ಯಾಂಡಿಡೇಟ್, ಬಿ ಅನ್ನೋ ಕ್ಯಾಂಡಿಡೇಟ್, ಸಿ ಅನ್ನೋ ಕ್ಯಾಂಡಿಡೇಟ್ ಟಾಪರ್ ಆಗಿದೆ ತಿಳ್ಕೊಳ. ಓಕೆನಾ? ಸೊ ಇವ್ರು ಏನ್ ಮಾಡಿದ್ದಾರೆ, ಎ ಅನ್ನೋ ಕ್ಯಾಂಡಿಡೇಟ್ ಏನ್ ಮಾಡಿದ್ದಾರೆ, ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಒಂದಿಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಒಂದಿಷ್ಟು ಮೀಸಲಾತಿ ಅಡಿಯಲ್ಲಿ ಅಪ್ಲಿಕೇಶನ್ಸ್ ಅನ್ನು ಹಾಕಿದ್ದಾರೆ. ಯಾವ ಮೀಸಲಾತಿ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ಒಂದು ಕನ್ನಡ ಮೀಡಿಯಮ್ಮು, ಅದೇ ರೀತಿಯಾಗಿ ರೂರಲ್ ಅಂತ ಎಕ್ಸಾಂಪಲ್ ಅನ್ನು ಹೇಳ್ತಿರೋದು. ಈಗ ಆಲ್ರೆಡಿ ಇರುವಂತ ಟಾಪರ್ ಅಲ್ಲಿ ಇದನ್ನೇ ಹಾಕಿದ್ರೆ ಹೆಂಗ್ ಗೊತ್ತಾರ ನಿಮ್ಗೆ ಅಂತಲ್ಲ, ಪರ್ ಎಕ್ಸಾಂಪಲ್ ಹೇಳ್ತಾರೆ ಅದನ್ನು. ಓಕೆನಾ? ಈಗ ಏನು ಕ್ಯಾಂಡಿಡೇಟ್ ಮಾಡಿದರೆ ಕನ್ನಡ ಮೀಡಿಯಂ ಮತ್ತೆ ರೂರಲ್ಗೆ ಸಂಬಂಧಪಟ್ಟಂತೆ ಅವ್ರೇನ್ ಮಾಡ್ತಾರೆ ತಮ್ಮ ಮೀಸಲಾತಿಯನ್ನು ಕೋರಿ ಒಂದು ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. ಸೊ ಇಲ್ಲಿ ಬಿ ಎನ್ ಕ್ಯಾಂಡಿಡೇಟ್ ಕೇವಲ ಅವ್ರೇನ್ ಮಾಡಿದ್ದಾರೆ ರೂರಲ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಮೀಸಲಾತಿ ಅಡಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. ಸಿ ಎನ್ ಕ್ಯಾಂಡಿಡೇಟ್ ಯಾವುದೇ ರೀತಿಯಾಗಿ ಮೀಸಲಾತಿ ಅಡಿಯಲ್ಲಿ ಯಾವುದೇ ರೀತಿ ಮೀಸಲಾತಿ ಅವ್ರಿಗೆ ಇಲ್ಲ, ಹಾಗಾಗಿ ಅವ್ರೇನ್ ಮಾಡಿದ್ದಾರೆ ಯಾವುದೇ ಮೀಸಲಾತಿಯನ್ನು ಕೋರದಲ್ಲಿ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿದ್ದಾರೆ, ಡೈರೆಕ್ಟ್ ಜಿ ಎಂಗೆ ಸಂಬಂಧಪಟ್ಟಂತೆ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಅರ್ಥ. ಸೊ ಈಗೇನು ಮಾಡೋಣ, ಈಗ ಏನು ಕ್ಯಾಂಡಿಡೇಟ್ಗೆ ಯಾವ ಒಂದು ಹುದ್ದೆಯನ್ನು ಕೊಡ್ತಾರೆ, ಈ ಒಂದು ರೋಸ್ಟರ್ಲ್ಲಿ ಇರುವಂಥ ಇಷ್ಟೆಲ್ಲ ಒಂದು ಅಂಕಿ ಸಂಖ್ಯೆಗಳಿದ್ದಾವೆ, ಇದರಲ್ಲಿ ಯಾವ ಒಂದು ಉದ್ಯೋಗ ಅವರಿಗೆ ಸಿಗುತ್ತೆ, ಯಾವ ಒಂದು ವರ್ಗದ ಅಡಿ ಅವರಿಗೆ ಉದ್ಯೋಗ ಸಿಗುತ್ತೆ ಅಂತ ನೋಡೋಣ. ಈಗ ಆಲ್ರೆಡಿ ಟಾಪರ್ ಆಗಿದ್ದಾರೆ, ಟಾಪರ್ ಮೀನ್ಸ್ ಎಲ್ಲರೂ ಕೂಡ ಟಾಪರ್ಗೆ ಏನಿದೆ 258 ಹುದ್ದೆಗಳು ಏನಿದೆ, ಏನು 258 ಟಾಪರ್ ಹುದ್ದೆಗಳಿದ್ದಾವೆ, ಅವರೆಲ್ಲ ಕೂಡ ಜಿ ಎಂಗಳಿಗೆ ಬರ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಇನ್ನೊಂದು ಮಾಹಿತಿ ಹೇಳ್ತೀನಿ, ಕಂಡೀಷನ್ ಅಪ್ಲೈ. ಯಾವ ಕಂಡೀಷನ್ ಅಪ್ಲೈ ಅಂತಂದ್ರೆ,
258ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ಸುಮಾರು 129 ಹುದ್ದೆಗಳು ಮೀಸಲಾತಿ ಯಾರಿಗಿದೆ? ಮಹಿಳೆಯರಿಗಿದೆ. ಓಕೆನಾ? ಅಂದ್ರೆ ಪ್ರತಿಯೊಂದು ವರ್ಗದಲ್ಲೂ ಕೂಡ ನಾನು ಹೇಳಿದೆ, ಇತರಲ್ಲಿ 126 ಇದೆ ಅಂದ್ರೆ ಅದರಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಅದರಲ್ಲಿ ಅರ್ಧ ಮೀಸಲಾತಿ ಮಹಿಳೆಯರಿಗೆ, 64ರಲ್ಲಿ ಅರ್ಧ ಮಹಿಳೆಯರಿಗೆ, 13ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಹೇಳ್ತಾರೆ. ಅದು ಬರೀ ಅರ್ಧಲ್ಲ, ಅರ್ಧಕ್ಕಿಂತ ಹೆಚ್ಚು ಮಹಿಳೆಯರಿಗೆ. ಅದೇ ರೀತಿಯಾಗಿ ಪ್ರತಿಯೊಂದು ವರ್ಗದಲ್ಲೂ ಕೂಡ ಅರ್ಧಕ್ಕಿಂತ ಹೆಚ್ಚು ಮಹಿಳೆಯರಿಗಿರುತ್ತೆ. ಮಹಿಳೆಯರಿಗೆ ಕೊಟ್ಟ ಆದ ನಂತರ ಅಲ್ಲಿ ಪುರುಷರಿಗೆ ಅವಕಾಶ ಇರುತ್ತೆ. ಇಟ್ ಮೀನ್ಸ್ ಅಲ್ಲಿ ಮಹಿಳೆಯರಿಗೆ ಫಸ್ಟ್ ಪ್ರಾಧಾನ್ಯತೆ ಇರುತ್ತೆ. ಅಂದ್ರೆ ಆ ಒಂದು ಹುದ್ದೆಗಳನ್ನ, 129 ಹುದ್ದೆಗಳನ್ನ ಕಂಪ್ಲೀಟ್ ಆಗಿ ಮಹಿಳೆಯರಿಗೆ ಕೊಡಬೇಕು ಅಂತ ಅರ್ಥ. ಸೊ ಇಲ್ಲಿ ಒಂದಿರೋ ಜಾಗದಲ್ಲಿ ಏನ್ ಮಾಡ್ತಾರೆ ಸರ್, ಒಂದಿರೋ ಜಾಗದಲ್ಲಿ ಅದು ಮಹಿಳೆಯರಿಗೆ ಫಿಕ್ಸ್ ಅಂತ. ಓಕೆನಾ? ಒಂದಿರೋ ಜಾಗದಲ್ಲಿ ಎಲ್ಲೆಲ್ಲಿ ಒಂದೊಂದು ಕಾಣ್ತಾ ಇದೆ ಅದೆಲ್ಲ ಮಹಿಳೆಯರಿಗೆ ಫಿಕ್ಸ್ ಅಂತ, ಆ ಒಂದು ಉದ್ಯೋಗ, ಆ ಒಂದು ಹುದ್ದೆ ಮಹಿಳೆಯರಿಗೆ ಫಿಕ್ಸ್ ಅಂತ. ಈಗೇನು ಮಾಡ್ತಾರೆ, ಏನು ಕ್ಯಾಂಡಿಡೇಟು ಇಲ್ಲಿ ಇವರು ಮೇಲ್ ಎಂದು ತಿಳ್ಕೊಳ್ಳೋಣ. ಓಕೆನಾ? ಒಬ್ಬ ಮೇಲ್. ಸೊ ಈಗೇನು ಮಾಡಿದರೆ ಎಲ್ಲಿ ಸಿಗುತ್ತೆ ಅಂದರೆ, ಇವರಿಗೆ ಜಿ ಎಂ, ಮೊದಲಿಗೆ ನೋಡಿ ಇಲ್ಲೊಂದು ಮಾಹಿತಿಯನ್ನು ಕೊಡ್ತೀನಿ ನಿಮಗೆ, ಕನ್ನಡ ಮೀಡಿಯಂ ಮತ್ತು ರೂರಲ್ ಎರಡೂ ಇದ್ದಾಗ ಇದರಡಿ ಇಲ್ಲಿ ಯಾವ್ದು ಕೊಡ್ತಾರೆ ಮೊದಲಿಗೆ ಅಂತಂದರೆ ಕನ್ನಡ ಮೀಡಿಯಂನ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಕನ್ನಡ ಮೀಡಿಯಂ ಜಿ ಎಂ ಅಲ್ಲಿ ಬಂದ್ವಿ, ಮೊದಲೇನು ಮಾಡ್ತಾ ಹೋಗ್ತಾರೆ ಹೈಯೆಸ್ಟ್ ರ್ಯಾಂಕಿಂಗ್ ಗೀರರ್ನಲ್ಲಿ ಏನ್ ಮಾಡ್ತಾರೆ, ಇದರ ಸಾಮಾನ್ಯ ಅಂತ ಏನ್ ಕಾಣುತ್ತೆ, ಈ ರೋ ನ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಕೊಂತ ಹೋಗ್ತಾರೆ ಈ ರೋ ನ. ಓಕೆನಾ? ಏನ್ ಮಾಡ್ತಾ ಹೋಗ್ತಾರೆ, ಸಾಮಾನ್ಯ ಅಭ್ಯರ್ಥಿ ಆಗಿದ್ದಾರೆ, ಜಿ ಎಂ ಅಲ್ಲಿ ಸೆಲೆಕ್ಟ್ ಆದ್ರು, ಈಗ ಜಿ ಎಂ ಅಲ್ಲಿ ಯಾವುದು ಅವರಿಗೆ ಕನ್ನಡ ಮೀಡಿಯಂ. ಓಕೆನಾ? ಅಂದ್ರೆ ಫಸ್ಟ್ ಏನಾಯ್ತು, ಏನು ಕ್ಯಾಂಡಿಡೇಟ್ಗೆ ಏನಾಯ್ತು, ಈಗ ಇವರಿಗೆ ಜಿ ಎಂ ಕನ್ನಡ ಅಡಿಯಲ್ಲಿ ಇವ್ರಿಗೆ ಏನಾಯ್ತು, ಒಂದು ಉದ್ಯೋಗ ಅಥವಾ ಒಂದು ಹುದ್ದೆ ಫಿಲ್ ಆಯ್ತು. ಓಕೆನಾ? ಸೊ ಎಲ್ಲಿ ಕನ್ನಡ ಮೀಡಿಯಂ ಮತ್ತು ರೂರಲ್ ಎರಡನ್ನೂ ಕೂಡ ಕೊಡಿರೋದ್ರಿಂದ ಮೊದಲಿಗೆ ಏನು ಮಾಡ್ತಾರೆ, ಕನ್ನಡ ಮೀಡಿಯಂಗೆ ಅವಕಾಶ ಇರುತ್ತೆ. ಸೊ ಕನ್ನಡ ಮೀಡಿಯಂನಲ್ಲಿ ಅವರಿಗೆ ಸಿಕ್ತು, ಯಾವುದು ಜಿ ಎಂ ಕನ್ನಡ ಸಿಕ್ತು. ನೆಕ್ಸ್ಟ್ ಬಿ ಎನ್ ಕ್ಯಾಂಡಿಡೇಟ್ ಏನಾಗಿದ್ದಾರೆ, ಬರೇ ರೂರಲ್ ಇದೆ ಅವರಿಗೆ, ಅವ್ರಿಗೇನು ಸಿಕ್ತು ಅಂದರೆ ಅಲ್ಲಿ ಸಾಮಾನ್ಯ ಜಿ ಎಂ ಏನಿದೆ ಇಲ್ಲಿ, ಜಿ ಎಂ ಗ್ರಾಮೀಣ. ಅಂದರೆ ಇವ್ರಿಗೇನು ಮಾಡ್ತು, ಬಿ ಎನ್ ಕ್ಯಾಂಡಿಡೇಟ್ಗೆ ಜಿ ಎಂ ರೂರಲ್ ಅಡಿಯಲ್ಲಿ ಒಂದು ಉದ್ಯೋಗ ಸಿಕ್ತು. ನೆಕ್ಸ್ಟ್ ಸಿ ಎನ್ ಕ್ಯಾಂಡಿಡೇಟ್, ಇವ್ರಿಗೆ ಹೇಳ್ತಿರೋದು ಕಂಟಿನ್ಯೂಸ್ಲಿ ಟಾಪರ್ ಇವರು ಅಂತ, ಫಸ್ಟ್ ಟಾಪರ್ ಇವರು, ಸೆಕೆಂಡ್ ಇವರು, ಥರ್ಡ್ ಇವರು ಅಂತ. ಓಕೆನಾ? ಇದ್ರ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ. ಸೊ ಸಿ ಎನ್ ಅವ್ರು ಏನು ಇದ್ದ ಜಿ ಎಂ ಅಂತ ಕೇಳಿದ, ಇಲ್ಲಿ ಅವರು ಮೀಸಲಾತಿ ಯಾವುದೇ ರೀತಿ ಮೀಸಲಾತಿ ಇಲ್ಲ, ಹಾಗಾಗಿ ಇವ್ರು ಏನು ಮಾಡ್ತಾರೆ, ಸಿ ಎನ್ ಅವ್ರಿಗೆ ಈ ಒಂದು 126 ಹುದ್ದೆಗಳಲ್ಲಿ ಒಂದನ್ನು ಕೊಡ್ತಾರೆ ಪೋಸ್ಟ್. ಅಂದರೆ ಪ್ಯೂರ್ಲಿ ಜಿ ಎಂ ಓ ಟಿ, ಜಿ ಎಂ ಓ ಟಿ. ಓಕೆನಾ? ಸೊ ಈ ರೀತಿಯಾಗಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ, 258 ಜೊತೆಗೆ 258 ತುಂಬಬೇಕಾದ್ರೆ ನಿಮಗೆ ಕಂಡೀಷನ್ ಹೇಳ್ತೀನಿ, 129 ಅಲ್ಲಿ ಮಹಿಳೆಗೆ ಕೊಡಲೇಬೇಕು. ಅಲ್ಲಿ 258ಕ್ಕಿಂತ ಹೆಚ್ಚು ಅದು ಎಲ್ಲೇ ಸಿಕ್ಕಿರಲಿ, 129 ಹುದ್ದೆಗಳು ತುಂಬಬೇಕಾದ್ರೆ, ಈಗ 4,000 ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ, ಅವರು 2,000ನ ರ್ಯಾಂಕಿಂಗ್ ಅಲ್ಲಿ ಇದ್ರು ಪರವಾಗಿಲ್ಲ, ಈ ಒಂದು ರೋಸ್ಟರ್ ಪ್ರಕಾರವಾಗಿ ಆ ಒಂದು 2,000 ರ್ಯಾಂಕಿಂಗ್ ಅಲ್ಲಿ ಇದ್ರು ಕೂಡ ಅವ್ರನ್ನ ತಂದು 129ನೇ ಹುದ್ದೆಗಳಲ್ಲಿ ಏನು ಮೀಸಲಾತಿ ಇದೆ ಅದರ ಅಡಿಯಲ್ಲಿ ಅವರಿಗೆ ಉದ್ಯೋಗವನ್ನು ಕೊಡ್ತಾರೆ, ಹುದ್ದೆಯನ್ನು ಕನ್ಫರ್ಮ್ ಆಗಿರುತ್ತೆ ಅವರಿಗೆ. ಅರ್ಥ ಆಯ್ತಲ್ಲ? ಹಾಗಾಗಿ 129 ಅನ್ನೋದು ಅವರಿಗೆ ಮಹಿಳೆಯರಿಗೆ ಫಿಕ್ಸ್. ಅದಕ್ಕೆ ನಾವು ಯಾವುದೇ ರೀತಿಯಾಗಿ ಜೆಂಟ್ಸು ನನಗೆ ಕೊಡಿ ಅಂತ ಹೋಗೋಕ್ಕಾಗಲ್ಲ. ಓಕೆನಾ? ಸೊ ಹಾಗಾಗಿ ಏನಾಗ್ತಾ ಹೋಗುದಂದ್ರೆ, 129 ಹುದ್ದೆಗಳನ್ನ ಫಿಲ್ ಮಾಡಬೇಕಾದ್ರೆ ಅವರು 3,000 ರ್ಯಾಂಕಿಂಗ್ ಅಲ್ಲಿ ಇರಲಿ, 2,000 ರ್ಯಾಂಕಿಂಗ್ ಅಲ್ಲಿ ಇರಲಿ, 4,000 ರ್ಯಾಂಕಿಂಗ್ ಇರಲಿ, ಅವನ ತಂದು ಈ ಒಂದು ರೋಸ್ಟರ್ ಅಡಿಯಲ್ಲಿ, ಈ ರೋಸ್ಟರ್ ಪ್ರಕಾರವಾಗಿ ಸಿಗ್ಲಿಲ್ಲ, ಯಾರು ಸಿಗ್ಲಿಲ್ಲ ಅಲ್ಲಿವರೆಗೂ ಕೂಡ, 4,000ವರೆಗೂ ಯಾರಿಗೂ ಸಿಕ್ಕಿಲ್ಲ ಅಂತಂದ್ರೆ, 4,001 ಸಿಕ್ಕಿರೋದ್ರು ಕೂಡ ಅವ್ರು ತಂದು ಇವ್ರಿಗೆ ಕೊಡ್ತಾರೆ ಈ ಪೋಸ್ಟರ್ನ. ಅರ್ಥ ಆಯ್ತಲ್ಲ? ಹಾಗಾಗಿ ಅಕಾರ್ಡಿಂಗ್ ಟು ರೋಸ್ಟರ್ ಏನ್ ಕಾಣುತ್ತೆ, ವೆರಿ ಇಂಪಾರ್ಟೆಂಟ್ ಈ ರೋಸ್ಟರ್. ಓಕೆನಾ? ಈ ರೋಸ್ಟರ್ ಪ್ರಕಾರನೇ ಕೊಡ್ತಾ ಹೋಗ್ತಾರೆ. ಅಂದ್ರೆ ಸ್ಟಾರ್ಟಿಂಗ್ ಹೈಯೆಸ್ಟ್ ಇರೋಕೆ ಏನ್ ಮಾಡ್ತಾ ಹೋಗ್ತಾರೆ, ಮೊದಲು ಕನ್ನಡ ಮೀಡಿಯಂ ತುಂಬ್ಕೊಂತ ಹೋಗ್ತಾರೆ, ಜಿ ಎಂ ಕನ್ನಡ ಮೀಡಿಯಂ. ಅಂದ್ರೆ ಜಿ ಎಂ ಕನ್ನಡ ಮೀಡಿಯಂ ಯಾರೆಲ್ಲ ಒಂದು ಮೀಸಲಾತಿ ಅಡಿ ಯಾರಾಗಿರ್ತಾರೆ ಅವ್ರಿಗೆ ಜಿ ಎಂ ಕನ್ನಡ ಮೊದಲು ತುಂಬ್ಕೊಂತ ಹೋಗ್ತಾರೆ. ಆನಂತರ ಜಿ ಎಂ ರೂರಲ್ ಹೋಗುತ್ತೆ, ಆನಂತರ ಜಿ ಎಂ ರೂರಲ್ ಆದ್ಮೇಲೆ ಎಲ್ಲಾ ಮೀಸಲಾತಿಗಳು ನೋಡ್ತಾ ಹೋಗ್ತಾರೆ. ಮೀಸಲಾತಿ ಯಾವುದು ಕೋರಿಲ್ಲ ಅಂತಂದ್ರೆ ರ್ಯಾಂಕಿಂಗ್ ಅಲ್ಲಿ ಇದನ್ನೇ ಕೊಡ್ಬೇಕು, ಯಾರಾದ್ರೂ ಕೂಡ ರ್ಯಾಂಕಿಂಗ್ ಅಲ್ಲಿ ಮೀಸಲಾತಿನ ಏನೇ ಕ್ಯಾಂಡಿಡೇಟ್ ಯಾವುದು ಮೀಸಲಾತಿ ಕೋರಿಲ್ಲ ಅಂತ ತಿಳ್ಕೊಳ್ಳೋಣ. ಎಕ್ಸಾಂಪಲ್ ಅವ್ರೇನು ಮಾಡ್ತಾರೆ, ಡೈರೆಕ್ಟ್ ಆಗಿ ಯಾವುದು ಮೀಸಲಾತಿ ಕೋರಿಲ್ಲ ಅಂದ್ರೆ ಪ್ಯೂರ್ಲಿ ಜಿ ಎಂ ಓ ಟಿ ಸಿಗುತ್ತೆ ಅವರಿಗೆ, ಜಿ ಎಂ ಓ ಟಿ ಸಿಗುತ್ತೆ. ಓಕೆನಾ? ಎಕ್ಸಾಂಪಲ್ ನಾನು ಹೇಳ್ತಾರದು. ಓಕೆನಾ? ಸೊ ಈಗ ಮೀಸಲಾತಿ ಕೋರಿದ್ರೆ ಅವ್ರಿಗೆ ಮೀಸಲಾತಿ ಅಡಿಯಲ್ಲಿ ಹೇಳಿದಲ್ಲ, ಈ ರೀತಿ ಮೀಸಲಾತಿ ಅಡಿ ಕೊಡಿದ್ರೆ ಸೊ ಅವ್ರು ಕನ್ನಡ ಮೀಡಿಯಂ ಫಸ್ಟ್ ಪ್ರಾಧಾನ್ಯತೆ ಕೊಡುತ್ತೆ. ಕನ್ನಡ ಮೀಡಿಯಂ ಫಿಲ್ ಆಗಿತ್ತು ಅಂದ್ರೆ ರೂರಲ್ ಕೊಡ್ತಾರೆ. ಅದಾಯ್ತಲ್ಲ? ಸೊ ಈ ರೀತಿ ಮೊದಲು ಕನ್ನಡ ಮೀಡಿಯಂ, ಜಿ ಎಂ ಕನ್ನಡ ಮೀಡಿಯಂ ಫಿಲ್ ಮಾಡ್ಕೊಂತ ಹೋಗ್ತಾರೆ, ಆನಂತರ ಜಿ ಎಂ ರೂರಲ್ನ ಫಿಲ್ ಮಾಡ್ಕೊಂತ ಹೋಗ್ತಾರೆ. ಈ ರೀತಿ ಫಿಲ್ ಮಾಡ್ಕೊಂಡು ಅಕಾರ್ಡಿಂಗ್ ಟು ಏನು ಮಾಡ್ತಾ ಹೋಗ್ತಾರೆ, 100 258 ಹುದ್ದೆಗಳನ್ನ ಫಿಲ್ ಮಾಡ್ಕೊಂಡ್ಬಿಡ್ತಾರೆ ಫಸ್ಟ್. ಓಕೆನಾ? ಇದು ಆದ ನಂತರ ಏನು ಮಾಡ್ತಾ ಅಂದರೆ, ನಿಮ್ಮ ಒಂದು ಕ್ಯಾಸ್ಟ್ ವೈಸ್ ಬರ್ತಾ ಹೋಗ್ತಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ, 2A 2B ಈ ಥರ ಕ್ಯಾಸ್ಟ್ ವೈಸ್ ಬರ್ತಾ ಹೋಗ್ತಾರೆ. ಈ ಕ್ಯಾಸ್ಟ್ ವೈಸ್ ಏನು ಮಾಡ್ತಾರೆ ಅಂದರೆ, ಎಗೇನ್ ಏನು ಮಾಡ್ತಾ ಅಂದರೆ, ಈ ಥರ ಕನ್ನಡ ಮೀಡಿಯಂ ಫಸ್ಟ್ ಏನು ಮಾಡ್ತಾರೆ, ಎಸ್ ಸಿ ಸಂಬಂಧಪಟ್ಟಂತೆ ಕನ್ನಡ ಮೀಡಿಯಂ ಯಾರ್ಯಾರು ಇದ್ದಾರಾ ಅವ್ರಿಗೆ ಕೊಡ್ತಾರೆ, ಎಸ್ ಸಿ ಸಂಬಂಧಪಟ್ಟಂಗೆ ರೂರಲ್ ಯಾರು ಇರ್ತಾರ ನೆಕ್ಸ್ಟ್ ಅವ್ರಿಗೆ ಕೊಡ್ತಾ ಹೋಗ್ತಾರೆ, ಎಸ್ ಸಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ಆಧಾರದ ಮೇಲೆ ಏನೆಲ್ಲ ಇದೆ ಮಾಹಿತಿ ಇದೆ ಅವುಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ರೋಸ್ಟರ್ನ ಪ್ರಕಾರವಾಗಿ ಆ ಹುದ್ದೆಗಳನ್ನ ಕೊಡ್ತಾ ಹೋಗ್ತಾರೆ. ಯಾವ ಸಿಗಲಿಲ್ಲ ಅಂದರೆ ಕೊನೆಗೆ ಏನು ಮಾಡ್ತಾರೆ, ಎಸ್ ಸಿಗೆ ಸಂಬಂಧಪಟ್ಟಂತೆ ಓ ಟಿ, ಎಸ್ ಸಿ ಓ ಟಿ.
ಓಕೆನಂದ್ರೆ ಎಸ್ ಸಿ ಇತರಲ್ಲಿ ಕೊಡ್ತಾ ಹೋಗ್ತಾರೆ. ಮೀಸಲಾತಿ ಯಾವುದೂ ಇಲ್ಲ ಅಂದರೆ ಎಸ್ ಸಿ ಇತರಲ್ಲಿ ಕೊಡ್ತಾ ಹೋಗ್ತಾರೆ. ಎಸ್ ಸಿ ಅಥವಾ ಏನಿದೆ ನಿಮ್ಮ ಕ್ಯಾಟಗರಿ ಯಾವುದೇ ಆಗಿರಲಿ, ಅದು 3A ಕ್ಯಾಟಗರಿ ಆಗಿರಲಿ, 3A ಒಂದು 3A ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ರೂರಲ್ಲು, ಅದೇ ರೀತಿ ಕನ್ನಡ ಮೀಡಿಯಮ್ಮು, ಅದು ಮಾಜಿ ಸೈನಿಕ ಇವೆಲ್ಲವೂ ನೋಡ್ತಾ ಹೋಗ್ತಾರೆ. ಇವ್ಯಾವೂ ಇಲ್ಲ ಅವ್ರ ಹತ್ರ ಅಂತಂದರೆ ಅವ್ರೇನು ಮಾಡ್ತಾರೆ, ಆ ಈ ಒಂದು ರೋಸ್ಟರ್ ಪ್ರಕಾರವಾಗಿ ಇನ್ನೂ ತುಂಬಿಕೊಂಡಿಲ್ಲ ಅಂದರೆ ಅವಾಗೇನು ಮಾಡ್ತಾರೆ, ಕೊನೆಯದಾಗಿ ಆ ಕ್ಯಾಟಗರಿ ನೋಡ್ತಾರೆ, 3A ಕ್ಯಾಟಗರಿಗೆ ಸಂಬಂಧಪಟ್ಟಂತೆ OT ಕೂಡ ಒಂದು OT ಅಂದರೆ ಇತರಿಗೆ ಸಂಬಂಧಪಟ್ಟಂತೆ ಉದ್ಯೋಗವನ್ನು ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ ಇದು ನಿಮಗೆ ಪ್ಯೂರ್ಲಿ ಏನಾಗಿರುತ್ತೆ ಅಂದರೆ ಬೇಸ್ಡ್ ಆನ್ ಒಂದು ರೋಸ್ಟರ್ ಪ್ರಕಾರವಾಗಿ ಏನು ನಿಮಗೆ ರೋಸ್ಟರ್ ಕಾಣ್ತಿದೆ ಇದೇ ಪ್ರಕಾರವಾಗಿ ತುಂಬ್ಕೊಂತ ಹೋಗ್ಬೇಕು ಅವರು. ಓಕೆನಾ? ಸೊ ಅನೇಕ ಜನಗಳಿಗೆ ಮತ್ತೊಂದು ಖುಷಿ ಇರುತ್ತೆ ಏನಂದ್ರೆ, ಈಗ ಒಂದಿಷ್ಟು ಬಂದ ತಕ್ಷಣ 515 ಒಳಗಡೆ ಎಲ್ಲ ಇದಾರಲ್ಲ ಅವ್ರಿಗೆಲ್ಲ ಸಿಕ್ಬಿಡುತ್ತೆ ಉದ್ಯೋಗ ಅಂತ ಭ್ರಮೆಯಲ್ಲಿ ಇರಬೇಡಿ. ಏಕೆಂದ್ರೆ 515 ಉದ್ಯೋಗ ಒಳಗಡೆ ನಾನು ಇದ್ದೀನಿ, ನನಗೊಂದು ಉದ್ಯೋಗ ಸಿಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಏಕೆಂದ್ರೆ ಅಕಾರ್ಡಿಂಗ್ ಟು ರೋಸ್ಟರ್ ನೀವು ಏನು ಮಾಡ್ತಾರೆ, 515ಕ್ಕಿಂತ ಮುಂಚೆ ಇರುವಂಥವರು ನಿಮ್ಮ ಕ್ಯಾಟಗರಿ ಅವರೇ ಹೆಚ್ಚಾಗಿದ್ರೆ, ಅರ್ಥ ಆಯ್ತಲ್ಲ, ಅಲ್ಲಿ ಬರೀ ಜೆಂಟ್ಸೇ ಹೆಚ್ಚಾಗಿದ್ರೆ ಅಥವಾ ಲೇಡೀಸೇ ಹೆಚ್ಚಾಗಿದ್ರೆ, ಅರ್ಥ ಆಯ್ತಾ, ಅಥವಾ ನಿಮಗೆ ಮೀಸಲಾತಿ ಕೋರಿದ್ದಿರಲ್ಲ ಅದೇ ನಿಮ್ಮ ನೀವೇನು ಮೀಸಲಾತಿ ಕೋರಿರ್ತೀರ ಅದೇ ಮೀಸಲಾತಿ ಕೋರಿರೋ ಹೆಚ್ಚಾಗಿದ್ರೆ ಇವೆಲ್ಲವೂ ಕೂಡ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಯಾರೆಲ್ಲ ಇದ್ದಾರೆ ನನಗಿಂತ ಮುಂಚೆ, ಓಕೆನಾ? 515ಕ್ಕಿಂತ ಒಳಗಡೆ ಯಾರೆಲ್ಲ ಇರ್ತೀರ, ನಾವೆಲ್ಲ ಸಿಕ್ತು ನಮಗೆ ಜಾಬು ಅಂತ ಖುಷಿಯಾಗೂ ಇರೋಂಗಿಲ್ಲ. ಏಕೆಂದರೆ ಅಕಾರ್ಡಿಂಗ್ ಟು ಈ ರೋಸ್ಟರ್ ಪ್ರಕಾರವಾಗಿ ನೀವು ಅನಾಲಿಸಿಸ್ ಮಾಡಿ, ಈ ಥರ ಅನಾಲಿಸಿಸನ್ನು ಮಾಡ್ಕೊತಾ ಹೋಗಿ, ನನ್ನ ಕ್ಯಾಸ್ಟ್ ಅವರು ಎಷ್ಟು ಜನ ಇದ್ದಾರೆ ನನಗಿಂತ ಮುಂಚೆ, ನನಗಿಂತ ಮುಂಚೆ ನನ್ನ ಕ್ಯಾಸ್ಟ್ ಅವರು ಯಾವೆಲ್ಲ ಮೀಸಲಾತಿಯನ್ನು ಕೋರಿದ್ದಾರೆ, ನಾನು ಈ ಒಂದು 258 ಒಳಗಡೆ ಇದ್ದೀನಪ್ಪ, ಈಗ ಎಕ್ಸಾಂಪಲ್ ಏನು ಹೇಳ್ತಾ ಇದ್ದೀನಿ ಇಲ್ಲಿ 258 ತಿಳ್ಕೋಣ, 258 ಒಳಗಡೆ ನಾನು ಇದ್ದೀನಪ್ಪ, ಓಕೆ, ನನಗೆ GMA ಸಿಕ್ಬಿಡುತ್ತೆ, ಓಕೆ, ನನಗೆ GMA ಸೆಲೆಕ್ಟ್ ಆಗ್ತೀನಿ ಅಂತಲೂ ಕೂಡ ನೀವು ತಿಳ್ಕೊಳಕ್ಕಾಗಲ್ಲ. ಯಾಕೆಂದರೆ ನಿನಗಿಂತ ಮುಂಚೆ ನಿನ್ನ ಕ್ಯಾಟಗರಿ ಎಷ್ಟು ಜನ ಇದ್ದಾರೆ, ನಿನ್ನ ಒಂದು ಕನ್ನಡ ಮೀಡಿಯಂ ಎಷ್ಟು ಜನ ಇದ್ದಾರೆ, ರೂರಲ್ ಎಷ್ಟು ಜನ ಇದ್ದಾರೆ, ನಿನ್ನ ಮೀಸಲಾತಿ ಅಡಿಯಲ್ಲಿ ಮತ್ತಷ್ಟು ಜನ ಯಾರ್ಯಾರು ಕೋರಿದ್ದಾರೆ ಅದನ್ನೆಲ್ಲ ಅನಾಲಿಸಿಸ್ ಮಾಡಬೇಕು. ಅದೆಲ್ಲ ಅನಾಲಿಸಿಸ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ ಅಂದರೆ, ಆವಾಗ ನಮ್ಗೆ ಗೊತ್ತಾಗುತ್ತೆ ನಾನು ರಿಯಲ್ ಪ್ಲೇಸ್ ಯಾವ್ದು, ನಂದು ನಿಜವಾದ ಪ್ಲೇಸಿಗೆ ಎಲ್ಲಿ ಬರ್ತೀನಿ ನಾನು, 1:1ಗೆ ಸಂಬಂಧಪಟ್ಟಂತೆ ಬಂದಾಗ ನಾನು GMಅಲ್ಲಿ ಬರ್ತೀನಾ, ಕ್ಯಾಸ್ಟಲ್ ಸೆಲೆಕ್ಟ್ ಆಗ್ತೀನಾ, ಇವೆಲ್ಲವೂ ಕೂಡ ಏನಾಗ್ತಾ ಹೋಗುತ್ತೆ, ಒಂದು ಕ್ಲಿಯರ್ ಬರಬೇಕಂದ್ರೆ, ಕ್ಲಿಯರ್ ಕಟ್ ನಿಮ್ಗೆ ಮಾಹಿತಿ ಬರಬೇಕು ಅಂದರೆ ಅದು 1:2 ಬಂದು ಈ ಥರ ಅನಾಲಿಸಿಸ್ ಮಾಡಿದಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ನಿನ್ನ ಒಂದು ಸ್ವಂತ ಪ್ಲೇಸ್ ಯಾವುದು. ಓಕೆನಾ? ಈ ರೀತಿಯಾಗಿ ಅನಾಲಿಸಿಸನ್ನು ಮಾಡಬೇಕಾಗುತ್ತೆ. ಈ ರೀತಿ ಅನಾಲಿಸಿಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ, ಎಕ್ಸಾಕ್ಟ್ಲಿ ನಮಗೆ ಉದ್ಯೋಗ ಸಿಗುತ್ತೋ ಸಿಗಲ್ವೋ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ ದೃಷ್ಟಿಯಿಂದ 1:2ಗೆಲ್ಲ ಏನು ಮೀಟ್ ಮಾಡ್ತಿದ್ದೀರಾ, ಈ ರೀತಿಯಾಗಿ 1:2 ಬಂದಾದಮೇಲೆ ನೀವು ಅನಾಲಿಸಿಸನ್ನು ಮಾಡ್ತಾ ಹೋಗಿ, ಮೊದಲು ಸಾಮಾನ್ಯ ನೋಡ್ಕೊತಾ ಹೋಗಿ, ಸಾಮಾನ್ಯಗೆ ಸಂಬಂಧಪಟ್ಟಂತೆ ಯಾವುದರ ಅಡಿಯಲ್ಲಿ ನಾನು ಮೀಸಲಾತಿಯನ್ನು ಕೋರಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಬರ್ತಾ ಹೋಗ್ತೀರ ಅನ್ನೋದು ಒಂದು ಪ್ರಶ್ನೆಯನ್ನು ಮಾಡ್ಕೊತಾ ಹೋಗಿ. ಅದರಲ್ಲಿ ಬರಲಿಲ್ಲ ಅಂತಂದರೆ, ನನಗಿಂತ ಮುಂಚೆ ಇರೋರು ಸುಮಾರು ಜನ ಇದ್ದಾರಪ್ಪ, ನನಗೆ ಏನು ಸಾಮಾನ್ಯ OT ಸಿಗ್ತಾ ಇಲ್ಲ, ಅಥವಾ GM OT ಸಿಗ್ತಾ ಇಲ್ಲ, GM ಕನ್ನಡ ಸಿಗ್ತಾ ಇಲ್ಲ, GM ರೂರಲ್ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಕ್ಯಾಟಗರಿಗೆ ಬನ್ನಿ. ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ನೋಡಿ, ಕನ್ನಡ ಮೀಡಿಯಂ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ನೋಡಿ, ಮೇಲ್ಗಡೆ ನೋಡ್ತಾ ಹೋಗಬೇಕು ನಿಮ್ಮ ಒಂದು ರ್ಯಾಂಕಿಂಗ್ ಬಂದಾದ ನಂತರ. ಓಕೆನಾ? ಸೊ ನೋಡಿದಾದ್ಮೇಲೆ ಓ ಇಷ್ಟು ಜನ ಇದ್ದಾರೆ, ಇಲ್ಲಿ ನನಗೆ ಸಿಗುತ್ತಾ, ಈ ಥರ ಅನಾಲಿಸಿಸನ್ನು ಮಾಡ್ಕೊತಾ ಇದು ರೋಸ್ಟರ್ನ ಮುಂದೆ ಇಟ್ಕೊಂಡು ಅನಾಲಿಸಿಸನ್ನು ಮಾಡ್ತಾ, ಈಗ ಅನಾಲಿಸಿಸ್ ಮಾಡಿದೆ, ಈ ರೀತಿ ಅನಾಲಿಸಿಸನ್ನು ಮಾಡ್ತಾ ಹೋದರೆ ಎಕ್ಸಾಕ್ಟ್ಲಿ ನಿಮಗೆ ಫಿಗರ್ ಸಿಗುತ್ತೆ, ನಾನು 1:1ಗೆ ಬರ್ತೀನಿ ಒಬ್ಬರಲ್ವೋ. ಓಕೆನಾ? ಆಗ ನಿಮಗೇನಾಗುತ್ತೆ, ಏನಾಗುತ್ತೆ, ಈ ಒಂದು ಹುದ್ದೆ ನಿಮ್ಮದಾಗೋಕ್ಕೆ ಸಾಧ್ಯ ಆಗುತ್ತೆ ಆಫ್ಟರ್ ರೋಸ್ಟರ್ ಅನಾಲಿಸಿಸ್. ಓಕೆನಾ? ಸೊ 1:1 ಉದ್ಯೋಗ ನಿಮ್ಗೆ ಏನು ಬೀಳ್ತಾರೆ, 1:1ಗಿಂತ ಮುಂಚೆನೇ ನಿಮಗೆ ಏನಾಗುತ್ತೆ ಕನ್ಫರ್ಮ್ ಆಗಿರುತ್ತೆ. ಓಕೆನಾ? ನನಗೆ ಬರುತ್ತಾ 1:1ಅಲ್ಲಿ ನನಗೆ ಒಂದು ಹೆಸರು ಬರೋದಿಲ್ವೋ ಅಂತ, ಯಾವಾಗ ಈ ರೋಸ್ಟರ್ನ ಅನಾಲಿಸಿಸ್ ಮಾಡಿದಾಗ. ಓಕೆನಾ? ನಿನ್ನ ಕೆಲವೇ ದಿನಗಳಲ್ಲಿ ನಿಮಗೆ ಈ ಒಂದು 1:2ಗೆ ಸಂಬಂಧಪಟ್ಟಂತೆ ಲಿಸ್ಟ್ ಬರುತ್ತೆ, 1:2 ಆದ ನಂತರ ಈ ಒಂದು ಮಾಹಿತಿ ನಿಮಗೆ ಗೊತ್ತಿದ್ರೆ ಖಂಡಿತ ಈಸಿಯಾಗಿ ನನಗೆ ಉದ್ಯೋಗ ಸಿಗುತ್ತೋ ಸಿಗಲ್ವೋ ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈಗ ರೋಸ್ಟರ್ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ. ಹಾಗೆ ಜೊತೆಗೆ ನಾವು ಒಂದು TET ಗೆ ಸಂಬಂಧಪಟ್ಟಂತೆ, HST ಗೆ ಸಂಬಂಧಪಟ್ಟಂತೆ ಉತ್ತಮ ಮತ್ತು ನುರಿತ ಅನುಭವಿ ಶಿಕ್ಷಕರೊಂದಿಗೆ ಗುಣಮಟ್ಟದ ಆನ್ಲೈನ್ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ. ಸೊ ಯಾರೆಲ್ಲ ನೀವು TET ಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಅಂಕಗಳನ್ನ ಪಡೆಯಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದೀರಾ, ಅಥವಾ ಹೊಸದಾಗಿ ಯಾರು TET ಅನ್ನು ಬರಿತಾ ಇದ್ದೀರಾ, ನಿಮಗೆಲ್ಲ ಒಂದು ಬಿಗ್ ಆಪರ್ಚುನಿಟಿ. ನಮ್ಮ KR ಟ್ಯುಟೋರಿಯಲ್ಸ್ ಕಡೆಯಿಂದ ಉತ್ತಮವಾದಂಥ ಗುಣಮಟ್ಟದ ಆನ್ಲೈನ್ ತರಗತಿಗಳು ಸಿಗ್ತಾ ಇದೆ. ಕೂಡಲೇ ನಮ್ಮ ನಂಬರ್ ಏನು ಕಾಣುತ್ತೆ ಆ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಆನ್ಲೈನ್ ತರಗತಿಗಳನ್ನ ಪಡೆದುಕೊಂಡು ಈ ಬಾರಿ ಅತಿ ಹೆಚ್ಚು ಅಂಕಗಳೊಂದಿಗೆ TET ನ ಎಲಿಜಿಬಲ್ ಆಗಿ ಮುಂದಿನ ಒಂದು GPSR ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಹಾಗಾಗಿ ನಮ್ಮ ಒಂದು ಆನ್ಲೈನ್ ತರಗತಿಗಳಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲ ರೀತಿಯ ಮಾಹಿತಿ ಸಿಕ್ತು, ಹಾಗೆ ಈ ಒಂದು ರೋಸ್ಟರನ್ನು ಅನಾಲಿಸಿಸ್ ಮಾಡೋದು ಹೇಗೆ ಅನ್ನೋ ಸಂಬಂಧಪಟ್ಟಂತೂ ಕೂಡ ನಿಮಗೆ ಮಾಹಿತಿ ಸಿಕ್ತು ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.